ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ನೀವು ಅವಳಿ ತ್ರಿವಳಿ ಮಕ್ಕಳನ್ನ ನೋಡಿರಬಹುದು ಅಥವಾ ಇದರ ಬಗ್ಗೆ ಕೇಳಿರಬಹುದು ಅವಳಿ ತ್ರಿವಳಿ ಬಿಡಿ ಕೆಲವರಿಗೆ ಒಂದೇ ಸಲ ಐದು ಮಕ್ಕಳು ಏಳು ಮಕ್ಕಳು ಹತ್ತು ಮಕ್ಕಳೆಲ್ಲ ಜನಿಸಿದ ಉದಾಹರಣೆಗಳಿವೆ ಸಾಮಾನ್ಯವಾಗಿ ಒಂದೇ ಮಗು ಹುಟ್ಟೋದಲ್ವಾ ಮತ್ತೆಗೆ ಅವಳಿ ತ್ರಿವಳಿ ಐದು ಹತ್ತು ಮಕ್ಕಳೆಲ್ಲ ಜನಿಸ್ತಾವೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಒಂದಲ್ಲ ಒಂದಿನ ಮೂಡಿರಬಹುದು ಆ ಕುತೂಹಲಕ್ಕೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅವಳಿ ತ್ರಿವಳಿ ಅಥವಾ ಅದಕ್ಕಿಂತ ಹೆಚ್ಚು ಮಕ್ಕಳು ಹೇಗೆ ಮತ್ತು ಯಾಕೆ ಜನಿಸ್ತಾವೆ ಅನ್ನೋದು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ಒಂದು ಮಗು ಹುಟ್ಟುವಾಗ ಏನೆಲ್ಲ ಪ್ರಕ್ರಿಯೆ ನಡೆಯುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಸಾಮಾನ್ಯವಾಗಿ ಪ್ರೌಢಾವಸ್ಥೆಗೆ ಬಂದ ಒಂದು ಹೆಣ್ಣಿನ ಅಂಡಾಶಯದಿಂದ ಪ್ರತಿ ತಿಂಗಳು ಒಂದು ಅಂಡಾಣು ಬಿಡುಗಡೆಯಾಗ್ತಿರುತ್ತೆ ಈ ಅಂಡಾಣುಗೆ ಒಂದು ವೀರ್ಯಾಣು ಅಥವಾ ಸ್ಪರ್ಮ್ ಸೇರಿ ಫಲವತ್ತತೆಗೊಂಡು ಗರ್ಭಕೋಶಕ್ಕೆ ಅಂಟಿಕೊಳ್ಳುತ್ತೆ ಬಳಿಕ ಫಲವತ್ತಾದ ಅಂಡಾಣುವಿನಲ್ಲಿ ಜೀವಕೋಶಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗಿ ಮಗುವಿನ ರೂಪ ಪಡೆಯುತ್ತೆ ಒಂಬತ್ತು ತಿಂಗಳ ಬಳಿಕ ಮಗುವಿನ ಜನನವಾಗುತ್ತೆ ಕೆಲವೊಮ್ಮೆ ಹೆಣ್ಣಿನ ಅಂಡಾಶಯದಿಂದ ಬಿಡುಗಡೆಯಾಗುವ ಅಂಡಾಣು ವೀರ್ಯಾಣುವಿನ ಸಂಪರ್ಕಕ್ಕೆ ಬರ ಇರಬಹುದು ಆಗ ಆ ಅಂಡಾಣು ರಕ್ತದೊಂದಿಗೆ ಸೇರಿ ಋತುಸ್ರಾವದ ಮೂಲಕ ಹೊರ ಹೋಗುತ್ತೆ ಇದನ್ನೇ ಪೀರಿಯಡ್ಸ್ ಅನ್ನೋದು ಅವಳಿ ತ್ರಿವಳಿ ಹೇಗೆ ಜನಿಸುತ್ತೆ ಗೊತ್ತಾ ಫ್ರೆಂಡ್ಸ್ ಅವಳಿ ತ್ರಿವಳಿ ಅಥವಾ ಒಂದಕ್ಕಿಂತ ಹೆಚ್ಚು ಮಕ್ಕಳ ಜನನಕ್ಕೆ ಎರಡು ಮಾರ್ಗಗಳಿವೆ ಒಂದನೇದು ಫ್ರಾಟರ್ನಲ್ ಎರಡನೇದು ಐಡೆಂಟಿಕಲ್ ಇದೇನಪ್ಪ ಫ್ರಾಟರ್ನಲ್ ಮತ್ತು ಐಡೆಂಟಿಕಲ್ ಅನ್ಕೋಬೇಡಿ ಬಿಡಿಸಿ ಹೇಳ್ತೀವಿ ನೋಡಿ ಮೊದಲಿಗೆ ಫ್ರಾಟರ್ನಲ್ ಬಗ್ಗೆ ನೋಡೋಣ ಫ್ರೆಂಡ್ಸ್ ಆಗ್ಲೇ ಹೇಳಿದ್ವಲ್ಲ ಸಾಮಾನ್ಯವಾಗಿ ಹೆಣ್ಣಿನ ಅಂಡಾಶಯದಿಂದ ಪ್ರತಿ ತಿಂಗಳು ಒಂದು ಅಂಡಾಣು ರಿಲೀಸ್ ಆಗುತ್ತೆ ಅಂತ ಆದ್ರೆ ಕೆಲವೊಮ್ಮೆ ಒಂದಕ್ಕಿಂತ ಹೆಚ್ಚು ಅಂಡಾಣು ರಿಲೀಸ್ ಆಗಬಹುದು ಒಂದ್ ವೇಳೆ ಎರಡು ಅಂಡಾಣು ರಿಲೀಸ್ ಆಗಿ ಅದಕ್ಕೆ ಎರಡು ವೀರ್ಯಾಣು ಸೇರಿ ಫಲವತ್ತತೆಗೊಂಡು ಮಗುವಿನ ರೂಪ ಪಡೆದ್ರೆ ಎರಡು ಮಕ್ಕಳ ಜನನವಾಗುತ್ತೆ ಇದನ್ನೇ ಅವಳಿ ಮಕ್ಕಳು ಅನ್ನೋದು ವೈದ್ಯಕೀಯ ಭಾಷೆಯಲ್ಲಿ ಫ್ರಾಟರ್ನಲ್ ಟ್ವಿನ್ಸ್ ಅಂತಾರೆ ಒಂದ್ ವೇಳೆ ಮೂರು ಅಂಡಾಣು ರಿಲೀಸ್ ಆಗಿ ಅದಕ್ಕೆ ಮೂರು ವೀರ್ಯಾಣು ಸೇರಿ ಮಗುವಿನ ರೂಪ ಪಡೆದ್ರೆ ಮೂರು ಮಕ್ಕಳ ಜನನವಾಗುತ್ತೆ ಇದನ್ನೇ ತ್ರಿವಳಿ ಅನ್ನೋದು ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಫ್ರಾಟರ್ನಲ್ ಟ್ರಿಪ್ಲೆಟ್ಸ್ ಅಂತಾರೆ ಇದೇ ತರ ನಾಲ್ಕು ಐದು ಆರು ಏಳು ಎಂಟು ಹೀಗೆ ಎಷ್ಟು ಅಂಡಾಣು ರಿಲೀಸ್ ಆಗುತ್ತೆ ಅಷ್ಟೇ ವೀರ್ಯಾಣು ಅದಕ್ಕೆ ಸೇರಿ ಮಗುವಿನ ರೂಪ ಪಡೆದ್ರೆ ಅಷ್ಟೇ ಸಂಖ್ಯೆಯ ಮಕ್ಕಳ ಜನನವಾಗುತ್ತೆ ಅನ್ನೋದು ಇದರರ್ಥ ಫ್ರಾಟರ್ನಲ್ ಮಾರ್ಗದಲ್ಲಿ ಜನಿಸುವ ಮಕ್ಕಳ ಲಿಂಗ ಸೇಮ್ ಇರಬಹುದು ಅಥವಾ ಬೇರೆ ಬೇರೆನೂ ಇರಬಹುದು ಇಲ್ಲಿ ಮಕ್ಕಳ ಮುಖ ಒಂದೇ ಥರ ಕಾಣೋದಿಲ್ಲ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಐಡೆಂಟಿಕಲ್ ಫ್ರೆಂಡ್ಸ್ ಕೆಲ ಅವಳಿ ತ್ರಿವಳಿ ಮಕ್ಕಳು ನೋಡೋಕೆ ಒಂದೇ ತರ ಇರ್ತಾರೆ ಇವರಲ್ಲಿ ಯಾರು ಯಾರು ಅಂತ ಗುರುತಿಸೋದೇ ಕಷ್ಟ ಎಂಥವರು ಐಡೆಂಟಿಕಲ್ ಮಾರ್ಗದ ಮೂಲಕ ಜನಿಸಿರ್ತಾರೆ ಅಂತರ್ಥ ಅಂದ್ಹಾಗೆ ಹೆಣ್ಣಿನ ಅಂಡಾಶಯದಿಂದ ರಿಲೀಸ್ ಆಗುವ ಅಂಡಾಣುವಿಗೆ ವೀರ್ಯಾಣು ಸೇರಿ ಫಲವತ್ತತೆಗೊಂಡ ನಂತರ ಕೆಲವೊಮ್ಮೆ ಜೀವಕೋಶಗಳು ಬೇರ್ಪಡುವ ಸಾಧ್ಯತೆ ಇರುತ್ತೆ ಒಂದ್ ವೇಳೆ ಜೀವಕೋಶಗಳು ಎರಡು ಗುಂಪಾಗಿ ಬೇರ್ಪಟ್ಟು ಬೆಳವಣಿಗೆಗೊಂಡ್ರೆ ಎರಡು ಮಗುವಿನ ಜನನವಾಗುತ್ತೆ ಇದನ್ನ ಐಡೆಂಟಿಕಲ್ ಟ್ವಿನ್ಸ್ ಅಂತಾರೆ ಒಂದ್ ವೇಳೆ ಜೀವಕೋಶಗಳು ಮೂರು ಗುಂಪಾಗಿ ಬೇರ್ಪಟ್ಟು ಬೆಳವಣಿಗೆಗೊಂಡ್ರೆ ಮೂರು ಮಕ್ಕಳ ಜನನವಾಗುತ್ತೆ ಇದನ್ನ ಐಡೆಂಟಿಕಲ್ ಟ್ರಿಪ್ಲೆಟ್ಸ್ ಅಂತಾರೆ ಅದೇ ತರ ನಾಲ್ಕು ಗುಂಪಾದ್ರೆ ನಾಲ್ಕು ಮಕ್ಕಳು ಐದು ಗುಂಪಾದ್ರೆ ಐದು ಮಕ್ಕಳು ಹೀಗೆ ಜೀವಕೋಶಗಳು ಎಷ್ಟು ಗುಂಪುಗಳಾಗಿ ಬೇರ್ಪಡುತ್ತೋ ಅಷ್ಟು ಸಂಖ್ಯೆಯ ಮಕ್ಕಳು ಜನಿಸ್ತಾವೆ ಅನ್ನೋದು ಇದರರ್ಥ ಐಡೆಂಟಿಕಲ್ ಮಾರ್ಗದ ಮೂಲಕ ಜನಿಸುವ ಮಕ್ಕಳ ಲಿಂಗವೂ ಸೇಮ್ ಇರುತ್ತೆ ಅಂದ್ರೆ ಅವಳಿ ಮಕ್ಕಳು ಜನಿಸಿದ್ರೆ ಎರಡು ಗಂಡಾಗಿರುತ್ತೆ ಅಥವಾ ಎರಡು ಹೆಣ್ಣಾಗಿರುತ್ತೆ ತ್ರಿವಳಿ ಜನಿಸಿದ್ರೆ ಮೂರು ಗಂಡಾಗಿರುತ್ತೆ ಅಥವಾ ಮೂರು ಹೆಣ್ಣಾಗಿರುತ್ತೆ ಯಾಕೆ ಹೀಗೆ ಅಂದ್ರೆ ಅಂಡಾಣುವಿಗೆ ಸೇರಿದ ಸ್ಪರ್ಮ್ ಒಂದೇ ಆಗಿರುತ್ತಲ್ಲ ಅದಕ್ಕೆ ಸಾಮಾನ್ಯವಾಗಿ ಹುಟ್ಟೋ ಮಗು ಗಂಡೋ ಅಥವಾ ಹೆಣ್ಣು ಅಂತ ಡಿಸೈಡ್ ಆಗೋದು ಪುರುಷನ ಸ್ಪರ್ಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ಹಿಂದಿನ ಕಾಲದಲ್ಲಿ ಇದೆಲ್ಲ ಗೊತ್ತಿಲ್ಲದ ಜನ ಹೆಣ್ಣು ಮಗುವನ್ನ ಹೆತ್ತಿದ್ದೀಯಾ ಅಂತ ಹೇಳಿ ಮಹಿಳೆಗೆ ಕಿರುಕುಳ ಕೊಡ್ತಿದ್ರು ಈಗಲೂ ಕೆಲವೊಂದು ಕಡೆ ಕಿರುಕುಳ ದೌರ್ಜನ್ಯ ನಡೀತಾ ಇರುತ್ತೆ ಆದ್ರೆ ಕಿರುಕುಳ ಕೊಡೋರಿಗೆ ಮಗುವಿನ ಲಿಂಗ ಡಿಸೈಡ್ ಮಾಡೋದು ಪುರುಷನ ಸ್ಪರ್ಮ್ ಅನ್ನೋ ಜ್ಞಾನ ಇರಲ್ಲ ಅವಳಿ ತ್ರಿವಳಿ ಜನನಕ್ಕೆ ಕಾರಣವೇನು ಫ್ರೆಂಡ್ಸ್ ಅವಳಿ ತ್ರಿವಳಿ ಅಥವಾ ಒಂದಕ್ಕಿಂತ ಹೆಚ್ಚು ಮಕ್ಕಳ ಜನನಕ್ಕೆ ಹಲವು ಕಾರಣಗಳಿರಬಹುದು ಮಹಿಳೆಯರು ಲೇಟ್ ಆಗಿ ಅಂದ್ರೆ ಮೂವತ್ತು ಮೂವತ್ತೈದು ಅಥವಾ ನಲವತ್ತು ವರ್ಷ ದಾಟಿದ ಮೇಲೆ ಗರ್ಭಿಣಿಯಾದ್ರೆ ಅಂಥವರಿಗೆ ಒಂದಕ್ಕಿಂತ ಹೆಚ್ಚು ಮಕ್ಕಳಾಗುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ವಯಸ್ಸಾದ ಮೇಲೆ ಮಹಿಳೆಯ ದೇಹವು ಒಂದಕ್ಕಿಂತ ಹೆಚ್ಚು ಅಂಡಾಣುಗಳನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಆನುವಂಶೀಯವಾಗಿಯೂ ಇದು ಬರಬಹುದು ಅಂದ್ರೆ ಮಹಿಳೆಯು ಅವಳಿ ಅಥವಾ ತ್ರಿವಳಿ ಆಗಿದ್ರೆ ಆಕೆಗೆ ಜನಿಸುವ ಮಕ್ಕಳು ಕೂಡ ಅವಳಿ ತ್ರಿವಳಿಯಾಗುವ ಸಾಧ್ಯತೆ ಇರುತ್ತೆ ಅಥವಾ ಮಹಿಳೆಯ ಕುಟುಂಬದಲ್ಲಿ ಯಾರಾದ್ರೂ ಅವಳಿ ತ್ರಿವಳಿಗಳಿದ್ರೆ ಆಗಲೂ ಈ ಸಾಧ್ಯತೆ ಇರುತ್ತೆ ಇನ್ನು ಮಕ್ಕಳಾಗಲು ಅಥವಾ ಬಂಜತನ ನಿವಾರಣೆಗಾಗಿ ಔಷಧಿ ತೆಗೆದುಕೊಳ್ಳುತ್ತಿದ್ದಲ್ಲಿ ಆಗಲೂ ಅವಳಿ ತ್ರಿವಳಿ ಜನಿಸುವ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಐವಿಎಫ್ ಚಿಕಿತ್ಸೆ ಇನ್ನು ಈ ಹಿಂದೆ ಒಂದ್ಸಲ ಅವಳಿ ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ರೆ ಅಂಥವರಿಗೆ ಮುಂದಿನ ಸಲವು ಅವಳಿ ತ್ರಿವಳಿ ಜನಿಸುವ ಸಾಧ್ಯತೆ ಇರುತ್ತೆ ಇನ್ನು ಮಹಿಳೆಯ ದೇಹದ ಉದ್ದ ಮತ್ತು ತೂಕ ಸಹಜಕ್ಕಿಂತ ಜಾಸ್ತಿ ಇದ್ರೂ ಅವಳಿ ತ್ರಿವಳಿ ಮಕ್ಕಳು ಜನಿಸುವ ಸಾಧ್ಯತೆ ಇರುತ್ತೆ ಹೀಗೆ ಹಲವು ಕಾರಣಗಳಿವೆ ಸೊ ಫ್ರೆಂಡ್ಸ್ ಎದೆಷ್ಟು ಅವಳಿ ತ್ರಿವಳಿ ಅಥವಾ ಒಂದಕ್ಕಿಂತ ಹೆಚ್ಚು ಮಕ್ಕಳು ಹೇಗೆ ಜನಿಸುತ್ತೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜ್ಞಾನ ತುಂಬಿದ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಜಗತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ